स्वागत है आपका यस न्यूज़ कर्नाटक एक्सप्रेस में। मैं आपके साथ सुफियान। चलिए आज की ताज़ा खबर पर नज़र डालते हैं। श्री प्रवीण बिगड़े वाहन चलायत विविध पथ संचलन तीक्षण
मान्य सचिव तेरे वाहन डॉक्टर एम बी पाटील हिरीय राजकारणी तम सामाजिक कळकळिय कैंकर्यगळ मूलक सदा मुंचूणियल्लिये इद्दारे जल संपन्मूल सचिवरागि नीरावरिय क्षेत्रक्के कायकल्पवन्नु नीडुत्ता डेल्टा लर्न ऑनलाइन स्पोकन इंग्लिश क्लासेस लाया है आपके लिए सुनहरा मौका। स्पोकन इंग्लिश आजकल ना सिर्फ एक शौक है बल्कि अहम ज़रूरत बन चुका है। अगर आप लोग घर बैठे इंग्लिश सीखना चाहते हो तो अभी हमारे एक्सपर्ट से संपर्क करें 9972959599 और 8050828793। वेदिके मन सचिव कवायत तंड वीक्षण कवायत प्रारंभ गौरव वंदन परेड कमांडर अनुमतिया पड़ेक गौरव वंदन पड़े विविध शाला तुम्हें हाथ सुंदर वाद आगत बड़े सूर्यदेव मुगु मंटपव नम जिले आरक्षक जिला आड़ सार्वजनिक रक्षण हेलिय घनत पोलिस इलाके श्रम मार्गदर्शन पत्र श्री ऋषिकेश चोड़ामणि मान पोलिस अधीक्षक श्री एस के मारियाल हेचुवरी पोलिस अधीक्षक श्री डी एस धनगर डीएसपी जिला सिद्धपुर मीसल घटक विजयपुर कमांडर ईसंगप्पुर गौरव वंदने वेदिके मेले मान सचिव मान जिलाधिकारी मान मुख्य कार्य निर्वाहक अधिकारी मान पोलिस अधिकारी अशोक लासंगी अंतर्राष्ट्रीय
ಕೈಗಾರಿಕೆಗೆ ಕೈಗಾರಿಕಾ ಸಚಿವರಾಗಿ ವಿವಿಧ ಯೋಜನೆಗಳನ್ನು ಹಮ್ಮಿಕೊಂಡಿರತಕ್ಕಂತಹ ಜಿಲ್ಲೆಯ ಉಸ್ತುವಾರಿ ಸಚಿವರು ಡಾಕ್ಟರ್ ಎಂ ಬಿ ಪಾಟೀಲ್ ಸಾಹೇಬರು ನಮ್ಮ ಪಥ ಸಂಚಲನ ತಂಡಗಳ ವಿಶ್ರಾಂತಿಯ ಸ್ಥಿತಿಯ ನಂತರ ರಾಜ್ಯೋತ್ಸವದ ಸಂದೇಶವನ್ನು ಹೇಳಿದ್ದಾರೆ. ಪಥ ಸಂಚಲನ ತಂಡಗಳು ತಮ್ಮ ಸ್ವಸ್ಥಾನಕ್ಕೆ ಶುಭಕಾಮನೆಗಳು. ಅದರಲ್ಲೂ ನಮ್ಮ ರಾಜ್ಯಕ್ಕೆ ಕರ್ನಾಟಕವೆಂಬ ನಾಮಕರಣದ ಶುಭ ಸಂದರ್ಭದ ಸುವರ್ಣ ಮಹೋತ್ಸವ ವರ್ಷಗಳು. ಹೀಗಾಗಿ ಈ ಬಾರಿಯ ರಾಜ್ಯೋತ್ಸವ 7 ಕೋಟಿ ಕನ್ನಡಿಗರ ಪಾಲಿಗೂ ಸಂಭ್ರಮದ ಪರ್ವವಾಗಿದೆ. 5 ತಿಂಗಳಿಂದ ಅಸ್ತಿತ್ವಕ್ಕೆ ಬಂದ ಶ್ರೀ ಸಿದ್ದರಾಮಯ್ಯವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರವು 5 ಗ್ಯಾರಂಟಿಗಳ ಅನುಷ್ಠಾನದ ಮೂಲಕ ಅಭೂತಪೂರ್ವ ಸಾಧನೆ ಮಾಡಿ ಇತಿಹಾಸವನ್ನು ಸೃಷ್ಟಿ ಮಾಡಿದೆ. ಬಾಳೆ ಬಹುಮತದ ಮೂಲಕ ಇದಕ್ಕೆ ಕಾರಣಕರ್ತರಾಗಿದ್ದಾರೆ. ಈ ಸರ್ಕಾರದಲ್ಲಿ ನನಗೆ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಖಾತೆಯ ಜೊತೆಗೆ ಮೂಲಸೌಕರ್ಯ ಅಭಿವೃದ್ಧಿ ಖಾತೆಯನ್ನು ಹೊಣೆಯನ್ನು ವಹಿಸಲಾಗಿದೆ. ಇದರ ಹಿಂದೆ ರಾಜ್ಯವನ್ನು ಕೈಗಾರಿಕಾ ಕ್ಷೇತ್ರದಲ್ಲಿ ಹೊಸ ಎತ್ತರಕ್ಕೆ ಕೊಂಡೊಯ್ಯಬೇಕೆಂಬ ಮಹತ್ವಾಕಾಂಕ್ಷೆ ಇದೆ. ಇದಕ್ಕೆ ತಕ್ಕಂತೆ ನಾನು ಸಹ ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತಿದ್ದೇನೆ ಎನ್ನುವ ನಂಬಿಕೆ ನನ್ನದಾಗಿದೆ. ಕರ್ನಾಟಕ ಮೊದಲಿಂದು ಉದ್ಯಮ ಸ್ನೇಹಿ ರಾಜ್ಯವಾಗಿದೆ. ಐಟಿ ಬಿಟಿ ಇವಿ ಸ್ಟಾರ್ಟ್ಅಪ್ ಹೂಡಿಕೆ ಆಕರ್ಷಣೆ ಕೈಗಾರಿಕೆಗಳ ಉತ್ತೇಜನ ರಿಯಾಯಿತಿ ವಿನಾಯಿತಿ ಕೈಗಾರಿಕಾ ಅಭಿವೃದ್ಧಿ ಪ್ರದೇಶಗಳ ಅಭಿವೃದ್ಧಿ ಸಂಶೋಧನೆ ಮತ್ತು ಅಭಿವೃದ್ಧಿ ಒಡಂಬಿಕೊಂಡು ಹಾಗೂ ಸಾರ್ವಜನಿಕರೆಲ್ಲವೂ ಕೂಡ ಕರ್ನಾಟಕ ದೂರದೃಷ್ಟಿಯುಳ್ಳ ಸಮರ್ಪ ನೀತಿಗಳನ್ನು ರೂಪಿಸಿಕೊಂಡು ಬರುತ್ತಿರುವ ಮೊಟ್ಟ ಮೊದಲ ರಾಜ್ಯವಾಗಿದೆ. ಇತ್ತೀಚಿನ ವರ್ಷದಲ್ಲಿ ಕರ್ನಾಟಕವು ವಿದೇಶಿ ನೇರ ಹೂಡಿಕೆಯಲ್ಲಿ ಇಡೀ ದೇಶದಲ್ಲಿ ಪ್ರಥಮ ಸ್ಥಾನದಲ್ಲಿ ವಿಜೃಂಭಿಸುತ್ತದೆ ಎನ್ನುವ ಹೆಮ್ಮೆಯ ವಿಚಾರವಾಗಿದೆ. ಇದನ್ನು ನಾವು ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ಯಬೇಕು ಅನ್ನೋದ ಜವಾಬ್ದಾರಿ ನಮ್ಮ ಹೆಗಲ ಮೇಲಿದೆ ಎನ್ನುವುದು ಅರಿತಿದ್ದೇವೆ. ಆದಿಶಾಹಿಗಳು ಮತ್ತು ಮರಾಠರ ಕಾಲದಲ್ಲಿ ವಿಜಯಪುರವು ಪ್ರಮುಖ ನಗರವಾಗಿದೆ. 500 ವರ್ಷಗಳ ಭವ್ಯ ಚರಿತ್ರೆಯು ನಮ್ಮ ಈ ಜಿಲ್ಲೆಗಿದೆ. ಈ ವರ್ಷದ ರಾಜ್ಯೋತ್ಸವ ವಿಶೇಷವೆಂದರೆ ಕರ್ನಾಟಕ ಸರ್ಕಾರವು 2023 ನವೆಂಬರ್ 1
2024 नवंबर 1 कर्नाटक संभ्रम 50 हसरायतु कर्नाटक उसिरागली कन्नड एंब अभिमान वर्ष पूर्ति आचरिसलिदे युवजनतेयल्लि कन्नड कन्नडिग कर्नाटक अरिवु मूडिसुव योजनेगळु कूड हम्मिकोळ्ळुवुदागि घोषिसिदे 1956 नवंबर 1 मैसूरु राज्यवु ಎಂಬ ನಾಮಕರಣದೊಂದಿಗೆ ಕನ್ನಡ ನಾಡುನುಡಿಯ ಏಕೀಕೃತವಾದ ಕನ್ನಡ ರಾಜ್ಯವು ಅಸ್ತಿತ್ವಕ್ಕೆ ಬಂದಿತ್ತು. ಈಗ ಜನ್ಮ ತಾಳಿದ ಮೈಸೂರು ರಾಜ್ಯವು 1973 ನವೆಂಬರ್ 1 ಕರ್ನಾಟಕ ರಾಜ್ಯವನ್ನು ಅಧಿಕೃತವಾಗಿ ಪುನರ್ನಾಮಕರಣ ಮಾಡಿ ಇಂದಿಗೆ 50 ವರ್ಷಗಳು ಪೂರ್ಣಗೊಂಡವು. ಈ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ವಿಶೇಷ ಲಾಂಛನವನ್ನು ಈಗಾಗಲೇ ಬಿಡುಗಡೆಗೊಳಿಸಿದ್ದಾರೆ. ನಾಡಿನ ಹೆಸರಾಂತ ಕವಿಗಳಾದಂಥ ಸುವೀರ್ಗೌಡ ನಾರಾಯಣ ರಾಯರ ಉದಯವಾಗಲಿ ನಮ್ಮ ಚಲುವ ಕನ್ನಡ ನಾಡು ಕುವೆಂಪು ವಿರಚಿತ ಎಲ್ಲಾದರೂ ಇರು ಎಂತಾದರೂ ಇರು ದಾರಾ ಬೇಂದ್ರೆಯವರ ಒಂದೇ ಕರ್ನಾಟಕ ಒಂದೇ ವಿದ್ಯೆಯ ಪೂರ್ಣಕ ಪುರಾಣಿಕರ ಹೊತ್ತಿತ್ತು ಕನ್ನಡದ ದೀಪ ಚೆನ್ನವೀರ ಕಣಿವೀರ ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ ಎಂಬ ಗೀತೆಗಳನ್ನು ಹಾಡುವ ಮೂಲಕ ಕನ್ನಡ ನಾಡು ನುಡಿಯ ಭವ್ಯತೆಯನ್ನು ಸ್ಮರಿಸಿ ತಾಯಿ ಭುವನೇಶ್ವರಿಗೆ ನಿರಂತರವಾಗಿ ಗೌರವವನ್ನು ಸಲ್ಲಿಸಲಾಗುವುದು. ಸರ್ವರಿಗೆ ಸರ್ವರಿಗೂ ಸಮಬಾಳು ಸಮಪಾಲು ಎಂಬ ಸಾರಿ ಹೇಳಿ ಬದುಕಿ ಅದರಂತೆ ಬಾಳಿ ಹೋದ ಬುದ್ಧ ಬಸವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಸವಾದಿ ಪ್ರಮುಖರು ಶರಣರು ಸಂತರು ದಾರ್ಶನಿಕರು ತೋರಿದ ಮಾರ್ಗದಲ್ಲಿ ಸಾಗಿ ಬಂದ ಕರ್ನಾಟಕ ವಿವಿಧತೆಯಲ್ಲಿ ಏಕತೆ ತತ್ವಕ್ಕೆ ಹತ್ತಿರವಾಗಿ ಸಾಮಾಜಿಕ ಸಾಂಸ್ಕೃತಿಕ ಸಾಹಿತ್ಯಿಕ ವೈಜ್ಞಾನಿಕ ಹಾಗೂ ಭೌತಿಕ ಕ್ಷೇತ್ರದಲ್ಲಿ ಅನನ್ಯ ಕೊಡುಗೆ ನೀಡಿದೆ. ಕರ್ನಾಟಕದ ಏಕೀಕರಣಕ್ಕಾಗಿ ಮಾಡಿದ ದೊಡ್ಡ ಮಹನೀಯರನ್ನು ಸ್ಮರಿಸಬೇಕಾಗಿರುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಕನ್ನಡ ಎನ್ನುವುದು ಕೇವಲ ಭಾಷೆ ಮಾತ್ರವಲ್ಲ, ಅದು ನಮ್ಮ ಸಂಸ್ಕೃತಿ. ಕನ್ನಡವು ಕರ್ನಾಟಕದಲ್ಲಿ ನೆಲೆಸಿರುವ ಎಲ್ಲರ ಜನರ ಅಸ್ಮಿತೆಯಾಗಿದೆ. ಕರ್ನಾಟಕದ ಏಕೀಕರಣ ಆಗುವ ಮೊದಲು ಒಟ್ಟು 22 ಪ್ರಾಂತ್ಯಗಳಲ್ಲಿ ಕನ್ನಡಿಗರು ಇದ್ದರು. ಅದರಲ್ಲಿ ಮುಂಬೈ ಪ್ರಾಂತ್ಯದಲ್ಲಿ ಮರಾಠಿ, ಹೈದರಾಬಾದ್ ಪ್ರಾಂತ್ಯದಲ್ಲಿ ತೆಲುಗು, ನಿಜಾಮ್. ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ, ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.